ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದಿರುವುದು ಸಮಾಜಕ್ಕೆ ಒಂದು ಉತ್ತಮ ಬೆಳವಣಿಗೆ ಎಂದು ಮುಳಬಾಗಿಲಿನ ಶಾಸಕ ಎಚ್ ನಾಗೇಶ್ ತಿಳಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಎಮ್ಮನತ್ತು ಗ್ರಾಮದಲ್ಲಿ ಏರ್ಪಡಿಸಿದ್ದ ಕಣ್ಣಿನ ತಪಾಸಣೆಯ ಶಿಬಿರದಲ್ಲಿ ಕನ್ನಡಕ ವಿತರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ ನಾಗೇಶ್ ಅವರು, ಆಸೆಯು ಆಮಿಷಗಳನ್ನು ತೋರಿಸಿ ಮತಾಂತರ ಮಾಡಿಕೊಳ್ಳುವುದು ಅಪರಾಧ. ಮತಾಂತರ ನಂತರ ತನ್ನ ಜಾತಿಯ ಹೆಸರಿನಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಸರಿಯಲ್ಲ. ಅದರಿಂದ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಬಿಜೆಪಿ ಸರ್ಕಾರ ಮತಾಂತರ ಕಾಯ್ದೆ ರದ್ದತಿ ನಿಷೇಧ ಮಾಡೋದಕ್ಕೆ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರು. ಒಂದು ದಿವಸ ಬೆಳಗ್ಗೆಯಿಂದ 5 ಗಂಟೆವರೆಗೂ ಚರ್ಚೆ ಆಯಿತು. ಅನೇಕರು ಪಾಲ್ಗೊಂಡಿದ್ದರು. ಅದಕ್ಕೆ ಅಪೋಸಿಷನ್ನವರು ಕಾಂಗ್ರೆಸ್ JDS ಅನ್ನು ಅಪೋಸ್ ಮಾಡಿದ್ರು. ಯಾಕಂದರೆ ಇದು ಸಂವಿಧಾನದಲ್ಲೇ ಪ್ರಾವಿಷನ್ ಇದೆ, ಹೊಸದಾಗಿ ನೀವೇನು ಮಾಡೋದು? ಸಂವಿಧಾನದಲ್ಲಿ ಮತಾಂತರಕ್ಕೆ ಇದೆ. ಈಗ ನಮ್ಮ ಅಂಬೇಡ್ಕರ್ ಅವರು ಮತಾಂತರಕ್ಕೆ, ಇದು ಬುದ್ಧಿಸಮ್ಗೆ ಮತಾಂತರ ಆಗಿದ್ದಾರೆ. ಆದರೂ ಅದು ಹಿಂದೂಯಿಸಮ್ನ ಒಂದು ಭಾಗನೇ ನಮ್ಮ ಇಂಡಿಯಾದಲ್ಲಿ ಇದೆ. ನಮ್ಮ ದೇಶದಲ್ಲಿ ಪಂಪ ರನ್ ಆಗಿದಾರಲ್ಲ, ಅವರು ಮತಾಂತರ ಆಗಿರೋರೆ. ಇಲ್ಲಿ ಏನಾಗಿದೆ, ಕೆಲವು ರಿಲಿಜಿಯನ್ಸು ಅವ್ರಿಗೆ ಒಂದು ಅಂಶ ಒಡ್ಡಿ ಹೆಚ್ಚಿಗೆ ಜಾಸ್ತಿ ಬೇರೆ ರಿಲಿಜಿಯನ್ ಅವರು ನಮ್ಮ ಹಿಂದೂಗಳನ್ನ ಎಳಿತಾ ಇದ್ದಾರೆ, ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬೇರೆ ರಿಲಿಜಿಯನ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಈ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಇವ್ರ ಸಂಖ್ಯೆ ನಮಗಿಂತಲೂ ಬೆಳೀತಾ ಇದೆ, ಹಿಂದೂ ಕಡಿಮೆ ಆಗ್ತಾ ಇದೆ ಅಂತ ಒಂದು ಅಭಿಪ್ರಾಯ ಇಟ್ಕೊಂಡು ಇವರು ಮತಾಂತರ ಮಾಡಬಾರ್ದು. ಆದರೆ ಪನಿಷ್ಮೆಂಟ್ 2-5 ವರ್ಷ ಮತಾಂತರ ಆದರೆ ಜನರಲ್ ಆಗಿ SC ST ಗೆ 3-10 ವರ್ಷ ಜೈಲುವಾಸ. ಭಾಳ ಕಠಿಣ ಆಯಿತು ಇದು, ಅಷ್ಟೆಲ್ಲ ಮಾಡೋಂಗಿಲ್ಲ, ಅವರಿಷ್ಟ ಅವ್ರಿಗೆ ಬಿಟ್ಬಿಡಿ ಅಂತಂದ್ಬಿಟ್ಟು ಅಪೋಸಿಷನ್ನವರು ಗಲಾಟ ಮಾಡಿ ಅದು ನಮ್ಮ ಅದು ಮತಾಂತರ ಎಗೇನಿಸ್ಟ್ ಆಗಿ ವಾದ ಮಾಡೋದು. ಕೊನೆಗೆ ಇವರು ಪಾಸ್ ಮಾಡಿಬಿಟ್ರು, ಮೆಜಾರಿಟಿ ಇತ್ತು, ಪಾಸ್ ಆಯಿತು. ಅದು ಇವನು ಅಪ್ಪರ್ ಹೌಸಲ್ಲೂ ಪಾಸ್ ಆಗಿದೆ. ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ ಈ ಮತಾಂತರ ಸಂವಿಧಾನದಲ್ಲಿ ಇರೋದ್ರಿಂದ ಅದಕ್ಕೆ ಅಡ್ಡಿಪಡಿಸೋಕ್ಕಾಗಲ್ಲ, ಅದದು ಅವರವರ ಇಚ್ಛೆ. ಆದರೆ ನಮ್ಮ BJP ಸರ್ಕಾರ ಮಾಡಿದ ಇಷ್ಟೇ, ಅವರು ಮತಾಂತರ ಆಗಲಿ, ನಿಮ್ಗೆ ಸೌಲಭ್ಯಗಳು ಏನಿದೆ ಸರ್ಕಾರದ ಸೌಲಭ್ಯಗಳು ನಿಮ್ಗೆ ಕಡಿತ ಮಾಡ್ತೀವಿ. SC ಫಾರ್ ಎಕ್ಸಾಂಪಲ್, ಅವ್ರು ಸ್ಕಾಲರ್ಶಿಪ್ ಬರುತ್ತೆ, ಪ್ರಮೋಷನ್ಸ್ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ, ಆಮೇಲೆ ಆಸ್ತಿ ಫೆಸಿಲಿಟಿ ಎಲ್ಲ ಕಟ್ ಮಾಡ್ಬಿಡ್ತೀವಿ, ಏನು ಕೊಡಲ್ಲ. ಆ ಮತ ನಿಮ್ಮ ಇಲ್ಲಿಂದ ಜಾತಿ ಬಿಟ್ಟು ನೀವು SC ಗಳು ಬೇರೆ ಏನಾದರೂ ಕ್ರಿಶ್ಚಿಯನ್ ಹೋದ್ರೆ ಅಂತ, ಇಲ್ಲ ಜೈನಿಸ್ ಅನ್ಬೋದು, ಇಲ್ಲ ಬುದ್ಧಿಸಮ್ ಬರಲ್ಲ, ಹೋದ್ರೆ ಜೈನಿಸಮ್ ನಮ್ಮ ದೇಶದ ಬಿಡ ತಪ್ಪಾಗಲ್ಲ. ಮೈನು ಗುರಿಯಾಗಿಟ್ಟಿರೋದು ಇವರು ಕ್ರಿಶ್ಚಿಯಾನಿಟಿ ಅಂಡ್ ಇಸ್ಲಾಂ ತಪ್ಪು ಹೋಗ್ಬಾರ್ದು ಅಂತ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ಧರ್ಮ ನಮ್ಮ ಇದು ಕಡಿಮೆ ಆಗಿಬಿಟ್ಟಿದೆ. ಅದು 2011 ಸೆನ್ಸಸ್ನಿಂದ ಇಲ್ಲಿವರೆಗೂ 10 ವರ್ಷದಲ್ಲಿ ನಮ್ಮ ಇದು ಬೆಳವಣಿಗೆ ಆಗಿಲ್ಲ, ನಮ್ಮ ಹಿಂದೂಯಿಸಮು ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಮತಾಂತರದಿಂದ ಅಂತ ಆರೋಪ ನಮ್ಮ ರೂಲಿಂಗ್ ಪಾರ್ಟಿ. ಇಲ್ಲ ಆಗಿಲ್ಲ, ವೃದ್ಧಿ ಆಗಿದೆ ಅಂತ ಅಪೋಸಿಷನ್ ಏನೋ ಫಿಗರ್ಸ್ ಕೊಟ್ಟರು, ಅದು ಯಾರು ಒಪ್ಪಲಿಲ್ಲ, ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂಡರ್ ವೆರಿಫಿಕೇಷನ್. ಅದು ಆದರೆ ಈ ಕಾಯ್ದೆ ತಂದಿದ್ದಾರೆ, ಈಗ ಅದನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆನ ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ನಾವು ಸರ್ಕಾರ ಒಂದು 23 ಬಂದರೆ ಅದನ್ನು ನಾವು ವಿತ್ಡ್ರಾ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಘಂಟಾಘೋಷ.